ಪುಲಕೇಶಿ ನಗರ ಕ್ಷೇತ್ರದ ಬಿಎಸ್ಪಿ ಅಭ್ಯರ್ಥಿ ಅಖಂಡ ಶ್ರೀನಿವಾಸ್ ಮೂರ್ತಿ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದು ಇಂದು ಡಿಜೆ ಹಳ್ಳಿಯಲ್ಲಿ ಪ್ರಚಾರ ಕೈಗೊಂಡಿದ್ದಾರೆ. ನಮ್ಮಲ್ಲಿ ಯಾವುದೇ ಜಾತಿ ಧರ್ಮದ ಭೇದವಿಲ್ಲ, ಎಲ್ಲರೂ ಒಂದಾಗಿ ಕೆಲಸ ಮಾಡ್ತಾ ಇದ್ದೀವಿ. ಎರಡು ದಿನಗಳ ಕಾಲ ರೋಡ್ ಶೋ ಮಾಡಬೇಕು ಎಂದು ಪ್ಲಾನ್ ನಡೆಯುತ್ತಿದ್ದು, ರೋಡ್ ಶೋಗೆ ಸಂಸದ ಡ್ಯಾನಿಶ್ ಅಲಿ ಬರ್ತಿದ್ದಾರೆ ಎಂದು ಅಖಂಡ ಶ್ರೀನಿವಾಸ್ ಮೂರ್ತಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ಏನ್ ಹೇಳಿದ್ದಾರೆ ನೋಡೋಣ. ಜೊತೆಗೆ ಪುಲಕೇಶಿ ನಗರದ ಬಿಎಸ್ಪಿ ಅಭ್ಯರ್ಥಿಯಾಗಿರುವಂತಹ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಹೇಗ್ ನಡೀತಾ ಇದೆ ಚುನಾವಣಾ ಪ್ರಚಾರ? ಇವತ್ತು ಎಲ್ಲೆಲ್ಲಿ ಪ್ರಚಾರವನ್ನ ಕೈಗೊಳ್ತಾ ಇದ್ದಾರೆ ಸರ್? ಇವತ್ತು ನಮ್ಮ ಪುಲಕೇಶಿನ ವಿಧಾನಸಭಾ ಕ್ಷೇತ್ರದಲ್ಲಿ ವಾರ್ಡ್ ನಂಬರ್ 47 ದೇವರಜನಹಳ್ಳಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದೀರಿ, ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈಗ. ಪ್ರಚಾರ ಕಾರ್ಯವೆಲ್ಲ ಶುರು ಮಾಡಿದ್ದೀರಾ, ಬಂಡಾಯ ವೆದ್ದು ಈಗಾಗಲೇ ಬಂದು ಬಂಡಾಯದ ಬಾವುಟನ ಆರಿಸಿದಿರಾ, ಇನ್ನೊಂದು ಪಕ್ಷದಿಂದ ನಿಲ್ತಾ ಇದ್ದಾರೆ, ಜನರ ರೆಸ್ಪಾನ್ಸ್ ಹೇಗಿದೆ ಸರ್ ಇಲ್ಲಿ? ಚೆನ್ನಾಗಿದೆ, ನಮ್ಮ ಕ್ಷೇತ್ರದ ಜನತೆ ಆಶೀರ್ವಾದ ಚೆನ್ನಾಗಿದೆ. ನಮ್ಮಲ್ಲಿ ಯಾವುದೇ ಜಾತಿ ಭೇದ ಇಲ್ಲ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಜೈನ್ ಮರಾಠೀಸ್ ಎಲ್ಲರೂ ಒಗ್ಗಟ್ಟ ಕೆಲಸ ಮಾಡ್ತಾ ಇದ್ದಾರೆ. ಈಗ ಪುಲಕೇಶಿ ನಗರದಲ್ಲಿ ಒಂದು ಆನೆ ಓಡಾಡ್ತಾ ಇದೆ, ಆ ಆನೆ ಮತದಾರರ ಮನಸ್ಸಲ್ಲಿ ರಿಜಿಸ್ಟರ್ ಆಗುತ್ತಾ ಅಂತ? 100% ಆಗುತ್ತೆ, ಅದೆರಡನೇ ಮತ್ತೆ ಇಲ್ಲ. ಮತದಾರರು ಎಲ್ಲ ನಮ್ಮ ಅಣ್ಣ ತಮ್ಮ ಇರ್ತಾರ, ಎಲ್ಲರೂ ನಮ್ಮ ಪರವಾಗಿದ್ದಾರೆ, ಅವರ ಆಶೀರ್ವಾದ ನಮಗಿದೆ, ದೇವರ ಆಶೀರ್ವಾದ ನಮಗಿದೆ, ಖಂಡಿತ ಒಳ್ಳೇದಾಗುತ್ತೆ. ಈಗ ಎಲ್ಲರಲ್ಲೂ ಒಂದು ಕುತೂಹಲ ಇದೆ, ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ಬಿಎಸ್ಪಿನ ಯಾಕೆ ಆಯ್ಕೆ ಮಾಡಿಕೊಂಡ್ರು, ಇದ್ರ ಹಿಂದಿನ ಸ್ಟ್ರಾಟಜಿ ಏನು, ಯಾಕಂದ್ರೆ ಪಕ್ಷೇತರವಾಗಿ ನಿಲ್ಬಹುದಿತ್ತು ಅನ್ನುವಂತ ಚರ್ಚೆನೂ ಇದೆ, ಯಾಕೆ ಬಿಎಸ್ಪಿನ ಆಯ್ಕೆ ಆಯಿತು ಅಂತ ಸಾಕಷ್ಟು ಕುತೂಹಲ ಇದೆ ಕ್ಷೇತ್ರದ ಜನರಲ್ಲಿ. ನಾವು ಇಂಡಿಪೆಂಡೆಂಟ್ ನಿಂತ್ಕೊಬೇಕಂತ ಡಿಸೈಡ್ ಮಾಡಿದ್ರಿ, ಆದ್ರೆ ನಮ್ಮ ಕ್ಷೇತ್ರದ ನಾಯಕರುಗಳೆಲ್ಲ ಸೇರ್ಕೊಂಡು ಒಂದು ಯಾವ್ದೋ ಒಂದು ನ್ಯಾಷನಲೈಸ್ ಪಾರ್ಟಿಯಿಂದ ನಿಂತ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತೇಳಿ ಅವರು ಡಿಸೈಡ್ ಮಾಡಿದ್ರು. ರೋಡ್ ಶೋ ಮಾಡುವಂತ ಚಿಂತನೆಯಲ್ಲಿ ಇದ್ರಿ, ಎಲ್ಲಿವರೆಗೂ ಬಂತು ಸರ್ ಈಗ? ಅದು ರೋಡ್ ಶೋ 6-7 ಎರಡು ದಿವಸನೂ ಮಾಡ್ತೀರಿ. ಡ್ಯಾನಿಶ್ ಅಲಿ ಅಂತ ಒಂದು ಎಂಪಿಂಕರ್ಸ್ ಉತ್ತರ ಪ್ರದೇಶದಿಂದ ಅವ್ರನ್ನ ಕರೆ ಮಾತಾಡ್ತಾ ಇದ್ರೆ, ಅವರು ಬರೋ ಸಮಸ್ಯೆ ಇದೆ ಬರ್ತಾರೆ, ಖಂಡಿತ ಅವ್ರ ಕೈಯಲ್ಲಿ ಇದು ಮಾಡ್ತೀರಿ. ಅಂತಿಮವಾಗಿ ಇನ್ನೇನು ಕೆಲವೇ ದಿನಗಳು ಪ್ರಚಾರಕ್ಕೆ ತೆರೆ ಬೀಳುವಂತ ಸಾಧ್ಯತೆಗಳಿದಾವೆ ಇನ್ನೊಂದು ಕೆಲವು ದಿನಗಳಲ್ಲಿ. ಸೊ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದ ನಂತರದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ತಂತ್ರಗಾರಿಕೆ ಎಲ್ಲ ಯಾವ ರೀತಿ ವರ್ಕೌಟ್ ಆಗುತ್ತೆ ಸರ್ ಇಲ್ಲಿ? ನಾನು ಮಾಡಿರೋ ಅಭಿವೃದ್ಧಿ ಕೆಲಸಗಳು ದಿನನಿತ್ಯ ಜನಗಳ ಜೊತೆ ಹೋರಾಟ ಮಾಡಿಕೊಂಡು ಅವ್ರ ಜೊತೆಲೇ ಇರ್ತೀನಿ. ನಾ ತೋರಿಸಿದ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀನಿ, ಅದೇ ನಮ್ಗೆ ವರ್ಕೌಟ್ ಆಗುತ್ತೆ. ಇದಿಷ್ಟು ಬಿಎಸ್ಪಿ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಪ್ರಸಾದ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ವಿಸ್ತಾರ ನ್ಯೂಸ್, ನಿಖರ ಜನಪರ.